ಒಂದು ಪ್ರಶ್ನೆ ಕೇಳು ಪುತ್ರ. ಮಹಾದೇವನ ಪರಿಚಯಕ್ಕೆ ಮೊದಲು ನೀವು ಲಿಂಗ ಪೂಜೆ ಮಾಡುವ, ಭಕ್ತಿಯಿಂದ ಒಲಿಸಿಕೊಳ್ಳುವ ಅಗತ್ಯವಿತ್ತು. ಆದರೆ ಈಗ ನೀವು ಅವರ ಜೊತೆಗೆ ಇರುತ್ತೀರಿ, ಅವರೇ ನಿಮ್ಮ ಪತಿ. ಈಗಲೂ ಕೂಡ ನಿಮಗೆ ಈ ಭಕ್ತಿ ಮತ್ತು ಲಿಂಗ ಪೂಜೆಗಳ ಅಗತ್ಯವಿದೆಯೇ? ಇದು ಏನನ್ನು ಸೂಚಿಸುತ್ತದೆ? ನಂಬಿಕೆ. ನಂಬಿಕೆ ಎಂದರೆ ಏನು ಗೊತ್ತೇ? ನಾವು ಯಾವುದರ ಮೇಲೆ ನಂಬಿಕೆ ಇಡುತ್ತೇವೋ ಅದು ಸೃಷ್ಟಿಯಲ್ಲಿ ಅಸ್ತಿತ್ವ ಪಡೆಯುತ್ತದೆ. ನಂಬದೇ ಇರುವ ಆಯ್ಕೆಯೂ ನಮಗಿದೆ, ಆದರೆ ಅದರಿಂದ ನಾವು ಸತ್ಯವನ್ನು ತಲುಪಲಾರೆವು. ನಮ್ಮ ನಂಬಿಕೆ ದೃಢವಾಗಿದ್ದರೆ ಅದನ್ನು ಸಾಕಾರಗೊಳಿಸಲು ಸೃಷ್ಟಿಯ ಸಮಸ್ತ ಶಕ್ತಿಗಳು ಸಹಕರಿಸುತ್ತವೆ. ಮಹಾದೇವನನ್ನು ಪಡೆಯುವ ಮೊದಲು ನನಗೆ ಸಂಪೂರ್ಣ ನಂಬಿಕೆ ಇತ್ತು. ಅವರೇ ನನ್ನ ವಿಧಿ, ಅವರೇ ನನ್ನ ನಿಯತಿ ಎಂದು ಬಲವಾಗಿ ನಂಬಿದ್ದೆ. ಅದರ ಫಲವಾಗಿಯೇ ಅವರನ್ನು ನನ್ನ ಪತಿಯಾಗಿ ಪಡೆದೆ. ನಾನಿಂದು ಮಹಾದೇವಿಯಾಗಿದ್ದೇನೆ, ಮಹಾಕಾಳಿಯಾಗಿದ್ದೇನೆ. ಆದರೂ ನನ್ನ ನಂಬಿಕೆ ತೋರುವುದನ್ನು ಬಿಟ್ಟಿಲ್ಲ, ಏಕೆಂದರೆ ನಂಬಿಕೆ ಬಹಳ ದೊಡ್ಡ ಶಕ್ತಿ. ನಂಬಿಕೆ ಒಂದು ದೌರ್ಬಲ್ಯ, ಅದು ನಮ್ಮ ಶಕ್ತಿಯನ್ನು ನುಂಗಿಹಾಕಿ ಬಿಡುತ್ತದೆ. ನಿನಗೆ ಆ ಕೋಣೆಯನ್ನು ನೋಡುವ ಕುತೂಹಲವೇ? ಹೋಗು, ನಾನು ತಡೆಯುವುದಿಲ್ಲ, ಪ್ರಾರಂಭ ಮಾಡುವುದಿಲ್ಲ. ನಿನ್ನ ನಂಬಿಕೆ ನಿಜವಾಗಿದ್ದರೆ ಅದರ ಒಳಗೆ ಕಾಲಿಟ್ಟು ತೋರಿಸು. ನೀವು ನನ್ನ ಮೇಲೆ ಪ್ರಹಾರ ಮಾಡುವುದಿಲ್ಲ ಅಲ್ಲವೇ?